ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಧ್ಯೇಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ ಕರುಣರಂಗಗಳು ಹರುಣ ಗೈಯುತಿ ಅನವೋದಯದ ನಾಟ್ಯ ಬಾಹುಬಾಹುಗಳ ಸ್ಫುರಣ ತೋಳಿಸುತ್ತಲೆ ನಡೆಯುತ್ತೀಗ ಬನ್ನಿ ನಡೆಯುತ್ತೀಗ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ. ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶ ಭಕ್ತಿಯನ್ನು ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ದೇಯ ಭೀತಿಯನ್ನು ತ್ಯಾಗ ಸಾಹಸದ ಪುಷ್ಪ ಮಾಲೆಯನ್ನು ತಾಯಿಗೆ ತೊಡಿಸಬನ್ನಿ ತಾಯಿಗೆ ತೊಡಿಸಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ. ಮಾತೃಭೂಮಿಯ ವಿಚಿತ್ರಗೊಳಿಸಿದಿರೆ ಕ್ಷುದ್ರ ಅರಿಯ ಸಂಚು ಲರೆಯ ರುದ್ರ ನುರಿ ಗಂಡ ಧರಿಸಿರೆ ಅರಿಸಿ ಪ್ರಖರ ಮಿಂಚು ಶಸ್ತ್ರ ಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ ಸಿದ್ಧರಾಗಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ. ಮಹರ್ಷಿ ವಾಲ್ಮೀಕಿ ಅವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ನನ್ನ ಮುಖ ಈ ಕಡೆ ನಾಗೇಂದ್ರ ಸರ್ ನಾಗೇಂದ್ರ ಸರ್ ಕೆಲವು ಕೊಡಿ ಸರ್ ಮುಖ ಆದಷ್ಟು ಈ ಕಡೆಗೆ ಇರಲಿ ಸರ್ ಹಾಕಿ ಉಪಸ್ಥಿತಿರ್ತಕ್ಕಂಥ ದೃಷ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ಮುದ್ದಕೃಷ್ಣ ಅವರೇ, ನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ನಾಗೇಂದ್ರಣ್ಣ ಅವರೇ, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ಮಹೇಶ್ವಾಮಿ ಅವರೇ, ಮುಖ್ಯ ವಕ್ತರಾಗಿರ್ತಕ್ಕಂಥ ಮಹೇಶ್ ಅವರೇ, ಕೆಲಸುವಂತಹ ದೇಶ ಮೆಚ್ಚುವಂತಹ ಮಹಾಕಾರ್ಯವನ್ನು ಕೊಟ್ಟಿರ್ತಕ್ಕಂಥವ್ರು, ರಾಮಾಯಣವನ್ನು ಕೊಟ್ಟಂಥವರು. ಈ ದೇಶವು ಕೂಡ ರಾಮಾಯಣದ ಅಡಿಯಲ್ಲಿ ನಮ್ಮ ಸಂಸ್ಕಾರಗಳು, ಸಂಸ್ಕೃತಿಗಳು, ಆಚಾರಗಳು, ವಿಚಾರಗಳು, ನಮ್ಮ ಪರಂಪರೆಗಳು, ನಮ್ಮ ನಡೆ ನುಡಿ ಎಲ್ಲವೂ ಕೂಡ ರಾಮಾಯಣದ ಆಧಾರದಲ್ಲಿ ನಡೀತಾ ಇರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ದೇಶದ ಜನರ ಸ್ಥಿತಿಗತಿಗಳು ಕೂಡ ರಾಮಾಯಣದ ಆಧಾರದ ಮೇಲೆ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಇಂಥ ಒಂದು ಮಹಾನ್ ಕಾರ್ಯವನ್ನು ಕೊಟ್ಟಂಥದ್ದು ನಮ್ಮ ಮಹರ್ಷಿ ವಾಲ್ಮೀಕಿಯವರು. ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ಒಂದು ಪ್ರಧಾನವಾಗಿ ಭಾಷಣವನ್ನು ಮಾಡಲಿಕ್ಕೆ ನಮ್ಮ ಮುಖ್ಯ ವಕ್ತಾರರಾದಂತಹ ಮಹೇಶ್ ಅವರು ಕೂಡ ಇವತ್ತು ಇದ್ದಾರೆ. ವಾಲ್ಮೀಕಿಯವರು ಒಂದು ಪರಿವರ್ತನೆಯ ಅಧಿಕಾರರಾಗಿ ನಾವು ಅವರನ್ನ ನೋಡಬಹುದು. ಅಂದರೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಬಂದಂತದ್ದು. ಈ ಜಯಂತಿಯನ್ನು ಆಚರಣೆ ಮಾಡುವಂತಹ ಸಂದರ್ಭಗಳಲ್ಲಿ ನಮ್ಮಲ್ಲೂ ಕೂಡ ಒಂದು ಬದಲಾವಣೆಗಳನ್ನು ನಾವು ಕಾಣಬೇಕು ಅಂತಕ್ಕಂಥದ್ದೇ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಹಾಗಾಗಿ ಕನಕದಾಸ ಇವರು ನಮ್ಮ ಕವಿರತ್ನ ಕಾಳಿದಾಸ ಅವರು ಕೂಡ ಕವಿಗಳಿಗೆ ಕವಿಯಾಗಿರ್ತಕ್ಕಂಥವರು ಮಹರ್ಷಿ ವಾಲ್ಮೀಕಿಯವರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮ್ಮ ಕುವೆಂಪು ಅವರು ಕೂಡ ಏನು ಮಹಾಕಾವ್ಯ ರಾಮಾಯಣವನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಒಂದು ಮಹಾ ಕವಿ ನಮ್ಮ ಮಹರ್ಷಿ ವಾಲ್ಮೀಕಿಯವರು. ಇವರು ಈ ಭುವನದ ಒಂದು ಸೌಭಾಗ್ಯ ಅಂತಕ್ಕಂಥ ಮಾತನ್ನ, ಈ ಭುವನಕ್ಕೆ ಒಂದು ಆದರ್ಶವಾಗಿರ್ತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿಯವರ ಮಹಾಕಾವ್ಯ ಮತ್ತು ಮಹರ್ಷಿ ವಾಲ್ಮೀಕಿಯವರು ಅಂತಕ್ಕಂಥದ್ದನ್ನು ನಮ್ಗೆ ತಿಳಿಸ್ಕೊಂಡಿದ್ದಾರೆ. ಹಾಗೆ ಮಹರ್ಷಿ ವಾಲ್ಮೀಕಿಯವರು ನಮ್ಮೆಲ್ಲರೂ ಕೂಡ ಒಂದು ಮಾರ್ಗವನ್ನು ತೋರಿಸಿರ್ತಕ್ಕಂಥ ಮಹಾನ್ ಕವಿ, ಆದಿಕವಿ. ಅವರ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ನಗರಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿ ಏನು ಪರಿಶಿಷ್ಟ ಪಂಗಡಕ್ಕೆ
ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ನಾವು ಬಂದಿರೋದು ಎಕ್ಸ್ಪರ್ಟ್. ಮೊದಲನೇ ಬಾರಿಗೆ ಸನ್ಮಾನ್ಯ ಯಡಿಯೂರಪ್ಪ ಅವರು ವಾಲ್ಮೀಕಿ ಜಯಂತಿಯನ್ನ ಘೋಷಣೆ ಮಾಡದಂತದನ್ನ ಕೂಡ ನಾವು ನೆನಪು ಮಾಡಿಕೊಳ್ಬೇಕು. ಮತ್ತೆ ರಾಜ್ಯದಲ್ಲಿ ಮೊದಲನೇ ಬಾರಿ ಏನು ಈ ಬಡ ವರ್ಗ ಏನಿದೆ ಅವರ ಒಂದು ಕಲ್ಯಾಣಕ್ಕಾಗಿ ಅವರ ಒಂದು ಕಾರ್ಯ ಶುಭ ಕಾರ್ಯಗಳಿಗೆ ಒಂದು ವಾಲ್ಮೀಕಿ ಸಮುದಾಯ ಭವನಗಳನ್ನ ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ವಾಲ್ಮೀಕಿ ಸಮುದಾಯ ಭವನಗಳನ್ನು ಕೊಟ್ಟಂತದ್ದು ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಅಂತಕ್ಕಂಥದ್ದು ನಾವಿಲ್ಲಿ ಗಮನ ಹರಿಸಬೇಕು. ಅದೇ ರೀತಿಯಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರ ಸರ್ಕಾರದಲ್ಲಿ ಏನು ಕಳೆದ 35-40 ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ಏನು 3-7% ನಮ್ಮ ಮೀಸಲಾತಿಯಲ್ಲಿ ಹೆಚ್ಚಳ ಮಾಡಿಕೊಟ್ಟಂತದ್ದು ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ಮಾಡಿದಂಥದ್ದು ಕೂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅದು ಬಸವರಾಜ ಬೊಮ್ಮಾಯಿ ಸಾಹೇಬರಂತ ಸರ್ಕಾರ ಅಂತಕ್ಕಂಥದ್ದು ನಾವು. ಈ ಮೈಸೂರು ಮತ್ತು ಚಾಮರಾಜನಗರದ ಭಾಗದಲ್ಲಿ ಕಳೆದ 35-40 ವರ್ಷಗಳಿಂದ ಪರಿವಾರ ಮತ್ತು ತಳವಾರವನ್ನು ಎಷ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಹೋರಾಟವನ್ನು ನಿರಂತರವಾಗಿ ಮಾಡಿಕೊಂಡಂತಹ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮಗೆ ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥದ್ದು ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಏನು ಪರಿವಾರ ಮತ್ತು ತಳವಾರವನ್ನು ಒಂದು ಅಧ್ಯಯನವನ್ನು ಮಾಡಬೇಕು ಅಂತೇಳಿ ಅವತ್ತಿಗೆ ಅವರು ಅಧ್ಯಯನವನ್ನು ಮಾಡಿಸಿ ಅದರ ನಂತರ ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿದ ನಂತರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರ ಸರ್ಕಾರ ಪರಿವಾರ ತಳವಾರವನ್ನು ಎಷ್ಟಿಗೆ ಸೇರಿಸಿರ್ತಕ್ಕಂಥದ್ದು ಮತ್ತು ವಾಲ್ಮೀಕಿ ಒಂದು ನಿಗಮವನ್ನು ಮಾಡಿರ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಇವತ್ತು ಎಷ್ಟಿ ಜನಾಂಗಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಅದರ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಟುಕೊಳ್ಬೇಕು. ಇವತ್ತು ಈ ರೀತಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಈ ಸಮಾಜದ ಜೊತೆಯಲ್ಲಿ ಮೊದಲಿಂದಲೂ ಕೂಡ ಜೊತೆಯಲ್ಲಿ ಇಟ್ಕೊಂಡು ಬಂದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಸಮಾಜ ಯಾವತ್ತು ಕೂಡ ಋಣಿಯಾಗಿರುತ್ತದೆ ಅಂತಕ್ಕಂಥ ಮಾತಿನಲ್ಲಿ ಶಿವಕುಮಾರ್ ಅವರು ವಾಲ್ಮೀಕಿಯ ಬಗ್ಗೆ 4-6 ಮಾತುಗಳನ್ನು ಹೇಳಿದ್ರು. ಅವ್ರು ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ರು, ಕವಿರತ್ನ ಕಾಳಿದಾಸ ಹೇಳಿದ್ರು ಕುವೆಂಪು ಅಂತ ಹೇಳಿದ್ರು. ಬಹುಶಃ ಭಾರತದ ಮೊತ್ತ ಮೊದಲ ಯಾರು ಒಬ್ರು ಈ ದೇಶದ ಕವಿ ಅಂತ ಯಾರಿದ್ರೆ, ಆದಿಕವಿ ಅಂತ ಯಾರು ಅನ್ಸ್ಕೊಂಡಿದ್ರೆ ಅವರು ಯಾರಪ್ಪ ಅಂತಂತಂದ್ರೆ, ಅವರು ಈಗ ವಾಲ್ಮೀಕಿ ಅಂತ ಏನ್ ನಾವು ಕರೀತಾ ಇದ್ದೀವಿ ಆ ವಾಲ್ಮೀಕಿ ಅವ್ರನ್ನ ಅವರ ಮೂಲ ಹೆಸರು ರತ್ನಾಕರ ಅಂತ. ತ್ರೇತಾಯುಗದಲ್ಲಿ ಈ ರತ್ನಾಕರ ಪರಾಜಿತ ಅಂತಕ್ಕಂತ ಒಬ್ಬ ತಂದೆಗೆ ಅವರ ತಂದೆ ಹೆಸರು ಪರಾಜಿತ. ಒಮ್ಮೆ ಕಾಡಿನಲ್ಲಿ ಬೇಟೆ ಆಡಬೇಕು ಅಂತ ಹೋದಂತ ಸಂದರ್ಭದಲ್ಲಿ ದಾರಿ ತಪ್ಪಿ ಬಿಡ್ತಾರೆ. ದಾರಿ ತಪ್ಪಿದಂತ ವ್ಯಕ್ತಿಗೆ ಆ ಬಾಲಕನನ್ನ ಅಲ್ಲಿ ಕಾಡಿನ ಒಳಗಡೆ ಇರ್ತಕ್ಕಂಥ ಒಬ್ಬ ಬೇಟೆಗಾರ ಕರ್ಕೊಂಡೋಗಿ ತನ್ನ ಬಳಿ ಇಟ್ಕೊಳ್ತಾನೆ. ಆ ಕಾಡಲ್ಲಿದ್ದಂತ ಆ ಬೇಟೆಗಾರನಿಗೆ ಒಂದು ಬೇಟೆ ಆಡುವಂಥದ್ದು, ಇನ್ನೊಂದು ದರೋಡೆ ಮಾಡುವಂಥದ್ದು. ಹೀಗೆ ಒಮ್ಮೆ ಕಾಡಿನಲ್ಲಿ ನಾರದ ಮುನಿಗಳು ಹೋಗ್ತಾ ಇರ್ತಾರೆ. ನಾರದ ಮುನಿಗಳು ಹೋಗಬೇಕಾದಂತ ಸಂದರ್ಭದಲ್ಲಿ ಇವನು ತಂದೆ ಜೊತೆ ಸೇರಿಕೊಂಡು ನಾರದರನ್ನ ದರೋಡೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆಗ ನಾರದರು ಈ ಬಾಲಕನನ್ನ ಕೂರಿಸಿಕೊಂಡು, ನೀನ್ ಮಾಡ್ತಾ ಇರೋದು ಅಧರ್ಮ, ತಪ್ಪು ಮಾಡ್ತಿದ್ಯಾ ಅಂತೇಳಿ ಅವನಿಗೆ ಬುದ್ಧಿ ಹೇಳಿ ಆ ನಾರದರ ಮಾತನ್ನ ಕೇಳಿದಂತ ರತ್ನಾಕರ ಒಂದು ಮನ ಪರಿವರ್ತನೆ ಆಗುತ್ತೆ. ಆಗ ನಾರದರು ಅವನಿಗೆ ಹೇಳ್ತಾರೆ, ನೋಡು ನೀನು ನಾನು ಹೇಳೋ ತನಕ ನೀನು ರಾಮ 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 ಅಂತ ಜಪ ಮಾಡಬೇಕು. ಆ ರಾಮ ರಾಮ ಅಂತ ಜಪ ಮಾಡ್ತಾ ಇದ್ದಾಗ ನೋಡು ನಿನ್ನ ಮನುಷ್ಯನಾಗ್ತೀಯ ನೀನು.
ಆಗ ಏನು ನಾರದರಿಗೆ ಮಾತು ಕೊಟ್ಟಂತ ರತ್ನಾಕರ ಜಪ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಾಡ್ತಾನೆ 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 ನಾರದರು ಅವರ ಪ್ರವಾಸ ಮುಗಿಸಿ ಬಂದ ನಂತರ ಏನು ಒಂದು ಮರದ ಕೆಳಗಡೆ ರತ್ನಾಕರ ರಾಮನ ಜಪ ಮಾಡ್ತಿರ್ತಾನೆ. ಆ ರಾಮನ ಜಪ ಮಾಡೋಷ್ಟೆಲ್ಲ ಅವನ ಮೈ ಮೇಲೆ ಉತ್ತ ಬೆಳೆದಿರುತ್ತೆ. ಸಂಸ್ಕೃತದಲ್ಲಿ ಏನು ವಾಲ್ನು ಅಂತಂತಂದ್ರೆ ಉತ್ತ ಅಂತ. ಆಗ ನಾರದರು ಈ ರತ್ನಾಕರನಿಗೆ ವಾಲ್ಮೀಕಿ ಅಂತ ಹೆಸರಿಸ್ತಾರೆ. ಮೊಟ್ಟ ಮೊದಲ ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿ ರತ್ನಾಡ್ಯಾಂ ಒಂದೇ ಭಾರತ ಮಾತರಂ ಅಂತ. ಅಂದ್ರೆ ರತ್ನಾಕರ ಅಂತಕ್ಕಂಥ ಇದ್ದಂತ ವ್ಯಕ್ತಿ ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಿನಿಂ ಹಿಮಾಲಯದಷ್ಟು ಎತ್ತರ ಬೆಳೆದಂತ ಯಾರು ರಾಜ ಋಷಿಗಳು ಅಂತ ಆದ್ರೆ ಅಂತ ಹೇಳಿ ಏನು ವಾಲ್ಮೀಕಿ ಅಂತಕ್ಕಂಥ ಹೆಸರನ್ನ ನಾರದರು ತ್ರೇತಾಯುಗದಲ್ಲಿ ಈ ರತ್ನಾಕರವ್ರನ್ನ ನಾಮಕರಣವನ್ನ ಮಾಡಿದ್ದಾರೆ. ಒಂದು ಮನಪರಿವರ್ತನೆ ಆದಂತ ವಾಲ್ಮೀಕಿ ರಾಮಾಯಣದ 24,000 ಶ್ಲೋಕಗಳ ಬರೆದಿರ್ತಕ್ಕಂಥ ರಾಮಾಯಣವನ್ನ ರಚನೆ ಮಾಡ್ತಾರೆ. 24,000 ಒಂದು ಜಗತ್ತಿನಲ್ಲಿ ಒಂದು ಆದಿ ಅಂತಕ್ಕಂಥದ್ದೇನಾರಿತ್ತು ಅಂತಂದ್ರೆ ಒಂದು ಪರಿವರ್ತನೆ ಅಂತ ಏನಾರಿದ್ರೆ ಮನುಷ್ಯ ಹೇಗೆ ತನ್ನ ಪಶ್ಚಾತ್ತಾಪದ ಮುಖಾಂತರ ಮನುಷ್ಯನಾಗ್ಬೋದು ಅಂತಕ್ಕಂಥದ್ದು ಬಹುಶಃ ಮಾನವ ಇತಿಹಾಸದಲ್ಲಿ ತೋರಿಸಿಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಪ್ಪ ಇದ್ರೆ ಅದು ನಾವೆಲ್ಲ ರಾಮಾಯಣ ಅಂತ ಹೇಳ್ತೀವಿ ನಾವು. ಆದ್ರೆ ಇದ್ರ ಮುಖಾಂತರ ಯಾರಪ್ಪ ಅಂತಂತಂದ್ರೆ ವಾಲ್ಮೀಕಿ. ಒಬ್ಬ ವಾಲ್ಮೀಕಿ ಮನಪರಿವರ್ತನೆ ಆಗ್ತಾನೆ. ದರೋಡೆಕಾರನಾದಂತ ವಾಲ್ಮೀಕಿ ಮನುಷ್ಯನಾಗ್ತಾನೆ. ದೊಡ್ಡ ರಾಮಾಯಣವನ್ನ ರಚನೆ ಮಾಡ್ತಾನೆ. ಜಗತ್ತಿಗೆ ಭಾರತದ ಬೆಳಕನ್ನ ತೋರಿಸ್ತಾನೆ. ಜಗತ್ತು ಸೂರ್ಯ ಚಂದ್ರ ಇರೋಷ್ಟು ಕಾಲಕ್ಕೆ ಅವರು ಬರೆದಿರ್ತಕ್ಕಂತ ರಾಮಾಯಣವನ್ನ ರಾಮನ ಪಾತ್ರಗಳ ಮುಖಾಂತರ ಭಾರತದ ಸಾಂಸ್ಕೃತಿಕ ಶ್ರೇಷ್ಠತೆಯನ್ನ ಜಗತ್ತಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ದುರ್ದೈವ ಕರ್ನಾಟಕದ ಒಳಗಡೆ ಆ ವಾಲ್ಮೀಕಿ ಯಾವ ದರೋಡೆಕಾರ ವಾಲ್ಮೀಕಿ ಪರಿವರ್ತನೆ ಆದ ರತ್ನಾಕರ ಪರಿವರ್ತನೆ ಅಲ್ಲ ಅದೇ ವಾಲ್ಮೀಕಿ ಹೆಸರಲ್ಲಿ ಕರ್ನಾಟಕದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದರೋಡೆ ಮಾಡ್ತಾನೆ. ವಾಲ್ಮೀಕಿಯ ನಿಗಮದ ಹೆಸರಿನಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಇವತ್ತು ದರೋಡೆ ಮಾಡ್ತಿದೆ ಲೂಟಿ ಮಾಡ್ತಿದೆ. 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಣವನ್ನ ಲೂಟಿ ಮಾಡಿರ್ತಕ್ಕಂಥದ್ದು ನಿಮ್ಮ ಹಣ. ನಿಮ್ಮ ಹಣವನ್ನ ತೆಗೆದುಕೊಂಡು 3 ರಾಜ್ಯಗಳ ಒಳಗಡೆ ಚುನಾವಣೆಗೆ ಹಣ ಖರ್ಚು ಮಾಡಿದ್ದಾರೆ. ಇಡೀ ತಮ್ಮ ಹಣದ ಹೇಗದಾಗಿದೆ ಅಂತೇಳಿ ಚಾರ್ಜ್ಶೀಟಲ್ಲಿ ಹಾಕ್ತಾರೆ. ಪ್ರತಿಯೊಂದು ಓಟ್ಗೆ ತಮ್ಮ ಹಣದ ಓಟನ್ನು 200 ರೂಪಾಯಿ ಕೊಟ್ಟು ಒಂದು ಮತವನ್ನ ಖರೀದಿ ಮಾಡಿದ್ದಾರೆ. ತಾವು ಕೊಟ್ಟಂತ ಒಂದೊಂದು ತಮ್ಮ ಸಮಾಜದ ಹಣವನ್ನ ತೆಗೆದುಕೊಂಡೋಗಿ ಹೆಂಡತಿಗೆ ಶೋಕಿ ಮಾಡಿಸಿದ್ದಾರೆ. ತಮ್ಮ ಸಮಾಜದ ಹಣವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ತೆಲಂಗಾಣದಲ್ಲಿ ಚುನಾವಣೆಗೆ ಖರ್ಚು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಚುನಾವಣೆಗೆ ಖರ್ಚು ಮಾಡಿದ್ದಾರೆ. ಸಂಡೂರಿನಲ್ಲಿ ಚುನಾವಣೆಗೆ ಖರ್ಚು ಮಾಡಿದ್ದಾರೆ. ತಮ್ಮ ಸಮಾಜದ ಹಣವನ್ನ ತೆಗೆದುಕೊಂಡು ತಿರುಮಲ ಬಾರ್ನಲ್ಲಿ ಎಲ್ಲರಿಗೂ ಎಣ್ಣೆ ಉರಿಸಿದ್ದಾರೆ. ತಮ್ಮ ಸಮಾಜದ ಹಣವನ್ನ 20 ರೂಪಾಯಿ ನೋಟಿನ ಹವಾಲ ಮುಖಾಂತರ ಖರ್ಚು ಮಾಡಿದ್ದಾರೆ. ಸುಪಾರಿ ಕೊಡ್ತಾರೆ ಹವಾಲ ಅಂತೇಳಿ ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡುವಂತ 20 ರೂಪಾಯಿ ನೋಟು. ಆ ನೋಟಿನ ಸಂಖ್ಯೆ ಹೇಳಬೇಕು. ಆ ಸಂಖ್ಯೆ ಹೇಳ್ತಂದ್ರೆ ದುಡ್ಡು ಕೊಡ್ತಾರೆ. ಆ 20 ರೂಪಾಯಿ ನೋಟಿನ ಬಳಸಿಕೊಂಡು ನಾಗೇಂದ್ರ ಯೂನಿಯನ್ ಬ್ಯಾಂಕ್ನಲ್ಲಿ 47 ಕೋಟಿ ಡ್ರಾ ಮಾಡ್ತಾರೆ. ಸದನದ ಒಳಗಡೆ ಸಿದ್ದರಾಮಯ್ಯ 87 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಸಿದ್ದರಾಮಯ್ಯ ಒಪ್ಪಿಕೊಳ್ತಾರೆ.
ಮಿಕ್ಕಿದ್ದು 100 ಕೋಟಿ. ಯಾವ ವಾಲ್ಮೀಕಿ ದರೋಡೆಕೋರನಾಗಿದ್ದಂತ ರತ್ನಾಕರ ವಾಲ್ಮೀಕಿ ರೂಪ ಆದ್ರೆ ವಾಲ್ಮೀಕಿ ಹೆಸರಲ್ಲಿ ಕರ್ನಾಟಕದಲ್ಲಿ ಹಗಲು ದರೋಡೆ ನಡೀತಾ ಇದೆ. ನಾವೇನ್ ಮಾಡ್ತಾ ಇದ್ದೀವಿ, ನಾವೇನ್ ಮಾಡ್ತಾ ಇದೀವಿ? ನಮ್ಗೇನಾದ್ರು ಪ್ರತೀಕಾರ ತೆಗಿಬೇಕು ಅಂತಲ್ಲ, ನಾವೇನಾದ್ರು ಒಂದು ಪರಿವರ್ತನೆ ತರಬೇಕಲ್ಲ. ಈ ಒಂದು ಸಮುದಾಯಕ್ಕೆ ಭಾರತೀಯ ಜನತಾ ಪಾರ್ಟಿ ಕಳೆದ 10 ವರ್ಷಗಳಲ್ಲಿ ಏನೆಲ್ಲ ಅಂತ ಕೇಳಿ ಅಪೇಕ್ಷೆ ಮಾಡಿದ್ದೀವಿ, ಪ್ರತಿಯೊಂದನ್ನು ಕೊಡೋದನ್ನು 70 ವರ್ಷಗಳಲ್ಲಿ ರಾಜಕಾರಣದಲ್ಲಿ ಯಾರು ಮಾಡಿರಲಿಲ್ಲ. ಈ ಬಿಜೆಪಿ ಕೊಟ್ಟಿರುವಂತ ಕೆಲಸವನ್ನ ಮಾಡಿದ್ದೀವಿ ನಾವು. ಒಂದು ಸರ್ಕಾರವನ್ನು ಕಳ್ಕೊಂಡಿದ್ದೀವಿ. ಶಿವಕುಮಾರ್ ಮಾತನಾಡ್ತಾ ಹೇಳಿದ್ರು 7% ನಾವು ರಿಸರ್ವೇಷನ್ ಕೊಟ್ವಿ ಅಂತ. ಈ ನಿರ್ಧಾರ ತೆಗೆದುಕೊಂಡಾಗ ನಮ್ಮ ಸರ್ಕಾರ ಹೋಗಿಲ್ವಾ? ಇದನ್ನ ಬೇಜಾರು ಮಾಡಿಕೊಂಡು ತಪ್ಪು ತಿಳ್ಕೊಂಡಂತ ಮಿಕ್ಕಿ ಸಮುದಾಯದವರು ನಮ್ಗೆ ವೋಟ್ ಹಾಕದೆ ಸೋಲ್ಸಿದ್ರಲ್ವಾ? ತಳವಾರ ಪಡೆಯಬಾರದು ವಿಷಯ ಹೇಳಿದ್ರು ಶಿವಕುಮಾರ್. ಭಾರತೀಯ ಜನತಾ ಪಾರ್ಟಿ ಅದರ ಸಮಸ್ಯೆ ಬಗೆಹರಿಸುವಂತ ಕೆಲಸ ಮಾಡಿಕೊಲ್ವಾ? ಇವತ್ತು ತಮ್ಮ ಸಮಾಜದ ಹಣ ಲೂಟಿ ನಡೀತಾ ಇದೆ. ಮೂಡ ಹಗರಣದಲ್ಲಾದರೂ ಬಚಾವಾಗ್ಬೋದು, ಆದರೆ ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ ಬಚಾವಾಗಕ್ಕಾಗಲಿಲ್ಲ. ಭಾರತೀಯ ನ್ಯಾಯ ಸಮಿತಿ ಹೊಸ BNS ಆಧಾರದಲ್ಲಿ ಇವತ್ತು ಪ್ರತಿಯೊಂದು ಪೈಸೆಗೂ ಅಕೌಂಟಬಿಲಿಟಿ ಇದೆ. ಇದರ ಜವಾಬ್ದಾರಿ ಸಿದ್ದರಾಮಯ್ಯ. 187 ಕೋಟಿ ಲೂಟಿ ಮಾಡಕ್ಕೆ ಯಾರಾದ್ರೂ ಕಾರಣೀಭೂತರು ಇದ್ರೆ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯನ ಅಣತಿಯ ಆಧಾರದ ಮೇಲೇನೆ ನಾಗೇಂದ್ರ ದುಡ್ಡನ್ನು ತೆಗೆದಿರುವಂತದ್ದು, ಅದರ ಆಧಾರದ ಮೇಲೆ ದುಡ್ಡನ್ನು ಹಂಚಿರ್ತಕ್ಕಂಥದ್ದು. ಯಾವ್ದ್ರಲ್ಲಾದ್ರೂ ಸಿದ್ದರಾಮಯ್ಯ ತಪ್ಪಿಸ್ಕೊಳ್ಬಹುದು, ವಾಲ್ಮೀಕಿಯಿಂದ ಯಾರು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇಬೇಕು, ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಆತನ ಬಂಧನ ಆಗೇ ಆಗತ್ತೆ ಇವತ್ತು ಬರ್ದಿಟ್ಕೊ. ಆದ್ರೆ ನನಗೆ ಬೇಸರ ಇರ್ತಕ್ಕಂಥದ್ದು ನಮ್ಮ ವಾಲ್ಮೀಕಿ ಸಮಾಜ ಹೇಗೆ ಅದನ್ನ ಹೋರಾಟ ಮಾಡಬೇಕಾಗಿದೆ. ನಾವಿವತ್ತು ಒಂದು 50 ಜನ ಸೇರಿದ್ದೀವಿ. ನಾನು ಶಿವಕುಮಾರ್ ಹೇಳಿದೆ, ನಾನಿವತ್ತು ನೀವು ವಾಲ್ಮೀಕಿ ಸಮಾಜದವರು ಪ್ರತಿಮೆ ಬೇಕು ಅಂತ ಹೇಳಿದಂತ ಪ್ರತಿಮೆ ಮಾಡ್ತಾ ಇದ್ದಾರೆ. ನಿಮ್ಮ ಹಣವನ್ನ ಲೂಟಿ ಮಾಡಿದಂತವ್ರು ನಿಮ್ಮ ವಾಲ್ಮೀಕಿ ಹೆಸರು ಪ್ರತಿಮೆ ಮಾಡ್ತಾರೆ. ನೀವು ಒಂದು ಕಪ್ಪು ಫ್ಲಾಗ್ ಮಾಡಿ ವಿರೋಧ ಮಾಡಬೇಕಾಗಿತ್ತಲ್ವ? ನೀವು ರಾಜಕೀಯವಾಗಿ ಜಿಲ್ಲಾ ಮಂತ್ರಿಗೆ ಗೇರು ಹಾಕ್ಬೇಕಾಗಿತ್ತಲ್ವ? ಏ ನಮ್ಮ ಸಮಾಜದ ದುಡ್ಡು ಹೊಡೆದಿದ್ಯಾ, ನೀನ್ ಏನ್ ಕೆಲಸ ಮಾಡ್ತಿದ್ದೀನಿ ಅಂತ ನಿನಗೆ ನೈತಿಕತೆ ಇಲ್ಲ ವಾಲ್ಮೀಕಿ ಪ್ರತಿಮೆ ಮಾಡೋದು ಅಂತ ನೀವು ಕೊಕ್ಕರನ್ನ ಕೂಗಾಕ್ಬೇಕಲ್ಲ. ಏನಾಯ್ತು ನಿಮ್ ಕತ್ತೆ? ನಿಮ್ ಕತ್ತಿ ತನಕ ಗೊತ್ತು ಎಲ್ಲಿದೆ ಕತ್ತಿ? ಕತ್ತಿ ನೋಡಕ್ಕೆಲ್ಲ ಇರೋದು ಅಗತ್ಯ ಬಿದ್ರೆ ಕತ್ತಿ ದೇಶದ ಧರ್ಮದ ನಮ್ಮ ಸಮಾಜದ ಸಲುವಾಗಿ ತೆಗೆದುಕೊಳ್ಬೇಕು ಅಂತಾನೆ ಕತ್ತಿ ಇಟ್ಟಿರೋಂಥದ್ದು. ಶಸ್ತ್ರದ ಭಯ ಯಾವನಿಗಿರುತ್ತೆ ಆಗ ಜಗತ್ತು ನತಮಸ್ತಕನಾಗತ್ತೆ. ಎಲ್ಲಿ ತನಕ ನಿಮ್ ಕೈಯಲ್ಲಿ ಶಕ್ತಿ ಸಾಮರ್ಥ್ಯ ಇರುತ್ತೋ ಅಲ್ಲಿ ತನಕ ಜಗತ್ತು ತಲೆಬಾಗುತ್ತೆ. ನೀವು ಒಂದಾಗಿ ಒಗ್ಗಟ್ಟಾಗಿದ್ರೆ ನಿಮ್ ಮುಂದೆ ತಲೆ ಬರ್ತಾರೆ, ಸಿದ್ದರಾಮಯ್ಯನೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಬಂಧುಗಳೇ, ಇವತ್ತು ಈ ವಾಲ್ಮೀಕಿ ಜಯಂತಿ ಈ ಸಂದರ್ಭದಲ್ಲಿ ಕರ್ನಾಟಕ ಇಡೀ ರಾಜ್ಯದ ಎಲ್ಲಾ ಕಡೆ ಬಿಜೆಪಿ ಈ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂತ ಈ ವ್ಯಾಪಕ ಭ್ರಷ್ಟಾಚಾರ ಇಡೀ ದೇಶ ವ್ಯಾಪ್ತಿ ಮಾಡ್ತಾ ಇದೀವಿ. ಮೊನ್ನೆ ಸಾಯಂಕಾಲ ನಾವು ಇಡೀ ರಾಜ್ಯದ ಮಾಧ್ಯಮ ಸೇರಿದ್ವಿ, ದೆಹಲಿ ಆಫೀಸಿಂದ ನನಗೆ ಫೋನ್ ಬಂದಿತ್ತು. ಏನ್ ಮಾತಾಡಬೇಕು ವಾಲ್ಮೀಕಿ ಜಯಂತಿ ಸಂಬಂಧಪಟ್ಟಂಗೆ? ಕಾಂಗ್ರೆಸ್ ಅವರು ಮಾಡಿದಂತ ಹಗರಣಗಳು, ಅದೇ ರೀತಿ ವಾಲ್ಮೀಕಿ ಹಗರಣ ಆದಾಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಂದು DC ಆಫೀಸ್ ಮುತ್ತಿಗೆ ಕರ್ನಾಟಕದಲ್ಲಿ ಮಾತ್ರ
ಪ್ರಪಂಚದಾದ್ಯಂತ ಇವತ್ತು ವಾಲ್ಮೀಕಿ ಜಯಂತಿಯನ್ನ ಅಲ್ಲ ದೇಶದಲ್ಲಿ ನಡೀತಾರೆ. ಇವತ್ತು ಮಹಾಕಾವ್ಯವನ್ನು ಕೊಟ್ಟಂತವರು ವಾಲ್ಮೀಕಿ. ಅವರ ಜೀವನ ಪರಿವರ್ತನೆ ಆದದ್ದು ಹೇಗೆ, ಯಾವ ರೀತಿ ಅವರ ಜೀವನ ಪರಿವರ್ತನೆ ಆಯಿತು, ಯಾವ ರೀತಿಯಾದಂತಹ ಬದಲಾವಣೆಯನ್ನು ತಂದರು, ಇಡೀ ಭಾರತ ದೇಶ ಇವತ್ತು ಏನಾದರೂ ನಡೀತಾ ಇದೆ ಅಂದ್ರೆ ಆ ಒಂದು ಜನಜೀವನ ಪ್ರತಿನಿತ್ಯ ಅವರು ಹಾಕ್ಬಿಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಅಂತಕ್ಕಂಥ ಒಂದು ಪರಿವರ್ತನೆ. ಏನ್ ಪರಿವರ್ತನೆ? ವಾಲ್ಮೀಕಿ ಅಂತವರೇ ಪರಿವರ್ತನೆ ಆದ ಒಂದು ನಂತರದಲ್ಲಿ ನಾವು ಕೂತಿರ್ತಕ್ಕಂಥವ್ರು ಕೇವಲ ಬಾಯಲ್ಲಿ ಇಳಿದಂಥದ್ದು ಅಷ್ಟೇ ಅಲ್ಲ, ನಾವು ಸಹ ಪರಿವರ್ತನೆ ಆಗಕ್ಕೆ ಎಲ್ಲ ಅವಕಾಶವನ್ನ ಭಗವಂತ ನಮಗೆ ಮಾಡಿಕೊಟ್ಟಿದ್ದಾನೆ. ನಾರದ ಮುನಿಗಳು ಅವ್ರಿಗೆ ಏನು ಪರಿವರ್ತನೆ ತಂದ್ರು, ಆ ರೀತಿ ಇವತ್ತು ಸಮಾಜನೇ ನಮಗೆ ಪರಿವರ್ತನೆ ತರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ನಿಮ್ಗೆ ಗೊತ್ತಿದೆ, ಇವತ್ತು ಹಿಂದುತ್ವದ ಯಾವ್ದಾದ್ರು ಒಂದು ರಾಷ್ಟ್ರ ಇದ್ರೆ ಅದು ಭಾರತ ದೇಶ ಮಾತ್ರ ಹಿಂದೂ ರಾಷ್ಟ್ರ ಆಗಿ ಉಳಿದಿದೆ. ಆ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರದಲ್ಲಿ ನಾವು ಒಂದು ಗಣಪತಿಯನ್ನ ತೆಗೆದುಕೊಂಡು ಉತ್ಸವ ತೆಗೆದುಕೊಂಡು ಹೋದ್ರೆ, ಒಂದು ಅಂಬಾಭವಾನಿ ಉತ್ಸವವನ್ನು ತೆಗೆದುಕೊಂಡು ಹೋದ್ರೆ, ಬಾಂಬೆ ಸಿಗುವಂತದ್ದು ಕಲ್ಲು ಸಿಗುವಂತದ್ದು ಕೆಲಸ ಆಗ್ತಾ ಇದೆ. ಅಂದ್ರೆ ಇದು ಒಂದು ಪರಿವರ್ತನೆ ಆಗುವಂತ ಒಂದು ಅವಕಾಶ, ಹಿಂದೂಗಳು ಎಚ್ಚರವನ್ನು ವಹಿಸಬೇಕು. ಇವತ್ತು ಮಹೇಶ್ವರ್ ಹೇಳೋ ರೀತಿ ಗಡಿನಲ್ಲೆಲ್ಲ ಯುದ್ಧ ನಡೆಯೋದು, ಇನ್ನು ಮುಂದೆ ನಡೆಯೋದು ನಮ್ಮ ಮನೆ ಭಾಗಗಳಲ್ಲಿ ನಾವಿರ್ತಕ್ಕಂಥ ಜಾಗಗಳಲ್ಲಿ. ಇವತ್ತು ಗುಂಡಾ ಪರಿವರ್ತನೆ, ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಇವತ್ತು ಪೊಲೀಸ್ ಅವ್ರಿಗೆ ಸ್ಟೇಷನ್ಗೆ ಬೆಂಕಿ ಹಾಕಿರ್ಬೋದಂತ ಜನರು ಕೇಸ್ಗಳನ್ನ ವಾಪಸ್ ತೆಗಿತಾರೆ ಅಂದ್ರೆ ಕಾಂಗ್ರೆಸ್ ಮನಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಯಾರು ಓಲೈಕೆ ಮಾಡ್ಕೊಂತಾರೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಇವತ್ತು ನಾವೆಲ್ಲರೂ ಸಹ ಮೊನ್ನೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮೋಹನ್ ಭಾಗವತರವರು ಬಹಳ ಒಂದು ವ್ಯವಸ್ಥಿತವಾಗಿ ಹೇಳಿದರು, ಹಿಂದೂಗಳೆಲ್ಲೂ ಸಹ ಮತ ಪಂಥಗಳನ್ನ ಬಿಡಬೇಕು. ಇಲ್ಲಿ ವಾಲ್ಮೀಕಿ ಅಂದ ತಕ್ಷಣ ಕೇವಲ ನಾವು ಗಂಗು ಮತಸ್ಥರು ನಾವು ನಾಯಕರು ಅಂತಕ್ಕಂಥದ್ದಲ್ಲ. ಇವತ್ತು ಇಡೀ ಸಮಾಜವನ್ನ ನೀವು ತಗೊಳ್ಳಿ, ಬ್ರಿಟಿಷರ ವಿರುದ್ಧ ಹೋರಾಡದವರು ಇವತ್ತು ಮದಕರಿ ನಾಯಕ, ಮದಕರಿ ನಾಯಕ ಯಾರ ವಿರುದ್ಧ ಹೋರಾಡ, ಮುಸ್ಲಿಂ ರಾಜರ ವಿರುದ್ಧ ಹೋರಾಡಿದಂತ ನಾಯಕರ ಯಾರಂದ್ರೆ ಅವರ ಒಂದು ಹೋರಾಟವನ್ನು ಮಾಡಿದಂತದ್ದು ಹೈದರಾಲಿ ವಿರುದ್ಧ ಹೋರಾಟವನ್ನು ಮಾಡಿದವರು ಯಾರು ಅಂದ್ರೆ ನಮ್ಮ ನಾಯಕರು. ಆ ಸಮಾಜ ಯಾವತ್ತೂ ಸಹ ಹಿಂದುತ್ವದ ಪರವಾಗಿ ಇರ್ತಕ್ಕಂಥ ಸಮಾಜ. ಇವತ್ತು ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ನಮ್ಗೆ ಸಣ್ಣ ಉದಾಹರಣೆ ಇಲ್ಲಿ ಸರ್ ದಯಮಾಡಿ ಕಣ್ಣು